ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಕಿಡಿಗೇಡಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೋ ವಿಮಾನದಲ್ಲಿ ಪ್ರಯಾಣಿಸುವಾಗ ಮಹಿಳೆಯ ಜೊತೆಗೆ ಅನುಚಿತವಾಗಿ ವರ್ತನೆಯನ್ನ ತೋರಿದಂತೆ ವಿಮಾನದಲ್ಲಿ ನಿದ್ರಿಸ್ತಾ ಇದ್ದಂತ ಮಹಿಳೆಯ ಖಾಸಗಿ ಅಂಗವನ್ನ ಮುಟ್ಟಿದಂತ ಆರೋಪ ಇವನ ಮೇಲಿದೆ ಈಗ. ಸೋ ಫ್ಲೈಟ್ ನಲ್ಲಿ ಮಹಿಳೆಯ ಪಕ್ಕದಲ್ಲೇ ಕುಳಿತಿದ್ದಂತ ಆರೋಪಿ ರಂಗನಾಥ್, ಸೋ ಫ್ರಾಂಕ್ಫರ್ಟ್ ನಿಂದ ಬೆಂಗಳೂರಿಗೆ ಪ್ರಯಾಣಿಸ್ತಾ ಇದ್ದಂತಹ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಆಗಿರೋದಿದು. ಸೋ ಎಐಎಲ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆಗಿರುವಂಥ ಕೇಸ್ ಈಗ ಅದು ಪೊಲೀಸ್ ಠಾಣೆಯಲ್ಲಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣಿಸ್ತಾ ಇದ್ರು ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ. ಸೊ ಫ್ಲೈಟ್ನಲ್ಲಿ ಮಹಿಳೆಯ ಪಕ್ಕದಲ್ಲೇ ಕುಳಿತಂತಹ ಆರೋಪಿ ಈ ಕೃತ್ಯವನ್ನು ಎಸಗಿದ್ದಾನೆ. ವಿಮಾನದಲ್ಲಿ ಮಹಿಳೆ ಮಲಗಿರುವಂಥ ಸಂದರ್ಭದಲ್ಲಿ ಖಾಸಗಿ ಅಂಗವನ್ನು ಮುಟ್ಟಿದಂಥ ಆರೋಪ ಇವನ ಮೇಲಿದೆ ಈಗ. ಸೊ ಕೆಐಎಲ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ.